ಕರ್ನಾಟಕ ಮಹಾರಾಷ್ಟ್ರ ರಾಜ್ಯದಲ್ಲಿ 153 ಶಾಖೆ ಹೊಂದಿರುವ ಎಕ್ಸಂಬಾ ಶ್ರೀ ಬೀರೇಶ್ವರ ಕೋಆಪ್ ಕ್ರೆಡಿಟ್ ಸೊಸೈಟಿಯ ಸದಸ್ಯರಿಗೆ ಪ್ರಸಕ್ತ ಸಾಲಿನ ಲಾಭಾಂಶದ ಹಣವನ್ನು ಸದಸ್ಯರ ಖಾತೆಗೆ ಜಮೆ ಮಾಡಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಜಯಾನಂದ್ ಜಾಧವ್ ತಿಳಿಸಿದರು. ಗುರುವಾರ ಸಂಸ್ಥೆಯ ಸಭಾಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿ ಸಂಸ್ಥೆಯ ಷೇರ್ ಹಣ 24.92 ಕೋಟಿ ರೂಪಾಯಿಗಳ ಮೇಲೆ ಪ್ರತಿಶತ ಶೇ 12% 2.99 ಕೋಟಿ ರೂಪಾಯಿ ಸದಸ್ಯರ ಖಾತೆಗೆ ಜಮೆ ಮಾಡಲಾಗಿದೆ ಎಂದರು. ಸಂಸ್ಥೆಯ ಸಂಸ್ಥಾಪಕ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಸಚಿವೆ ಶಶಿಕಲಾ ಜೊಲ್ಲೆ ನೇತೃತ್ವದಲ್ಲಿ ಸಂಸ್ಥೆಯು ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಮುನ್ನಡೆಯುತ್ತಾ ಬಂದಿದೆ. ಎರಡೂ ವರ್ಗದ ರೈತಾಪಿ ವರ್ಗದ ಜನರಿಗೆ ಆರ್ಥಿಕ ಸಹಾಯ ಮಾಡುವ ಮೂಲಕ ಸಂಸ್ಥೆಯು ಇಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ. ಸಂಸ್ಥೆಯ ಸದಸ್ಯರಿಗೆ ಲಾಭಾಂಶವನ್ನು ಖಾತೆಗೆ ಜಮೆ ಮಾಡುವ ಮೂಲಕ ಸದಸ್ಯರ ವಿಶ್ವಾಸ ಬೆಳೆಸಿಕೊಂಡು ಬಂದಿದೆ ಎಂದರು. ಕಳೆದ 31 ವರ್ಷಗಳಿಂದ ಜನರು ಸಂಸ್ಥೆಯ ಮೇಲೆ ಹೆಚ್ಚಿನ ವಿಶ್ವಾಸ ಇಟ್ಟಿದ್ದು ಸಂಸ್ಥೆಯ ಸಿಬ್ಬಂದಿಗಳ ಪ್ರಾಮಾಣಿಕ ಸೇವೆಯಿಂದ ಸಂಸ್ಥೆಯು ಇಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ. ಸಂಸ್ಥೆಯಲ್ಲಿ ದುಡಿಯುವ ಪ್ರತಿಯೊಬ್ಬ ಸಿಬ್ಬಂದಿಗೆ ಶೇ 44% ವೇತನ ಹೆಚ್ಚಿಸಲಾಗಿದೆ ಎಂದರು. ಸಹಕಾರಿಯು 317,953 ಸದಸ್ಯರನ್ನು ಹೊಂದಿದ್ದು 28.4 ಕೋಟಿ ಷೇರು ಬಂಡವಾಳ, 128.45 ಕೋಟಿ ಕಾಯ್ದಿಟ್ಟ ನಿಧಿ, 2,873 ಕೋಟಿ ರೂಪಾಯಿ ಠೇವುಗಳು, 3,105 ಕೋಟಿ ರೂಪಾಯಿ ದುಡಿಯುವ ಬಂಡವಾಳ ಹಾಗೂ 25.38 ಕೋಟಿ ನಿವ್ವಳ ಲಾಭ ಗಳಿಸಿದೆ ಎಂದರು. ನಮ್ಮ ನಾಯಕರು ಮತ್ತು ಈ ಚಿಕ್ಕೋಡಿ ಲೋಕಸಭಾ ಸಂಸದರಾದಂಥ ಸನ್ಮಾನ್ಯ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ನೇತೃತ್ವದಲ್ಲಿ ಈ ನಮ್ಮ ಸಂಸ್ಥೆ ನಡೆದುಕೊಂಡು ಬಂದಿರುತ್ತದೆ. ಈ ನಮ್ಮ ಸಂಸ್ಥೆಯ ಸಹಸಂಸ್ಥಾಪಕಿಯಾಗಿ ನಮ್ಮ ನಾಯಕಿ ಮತ್ತು ಕರ್ನಾಟಕ ಗಣ ಸರ್ಕಾರದ ಮುಜರಾಯಿ ಮತ್ತು ಹಜ್ ವಕ್ಫ್ ಕಮಿಟಿಯ ನಮ್ಮ ಸಚಿವರಾದಂಥ ಸೌಭಾಗ್ಯವತಿ ಶಶಿಕಲಾ ಜೊಲ್ಲೆಯವರ ನಾಯಕತ್ವದಲ್ಲಿ ಈ ನಮ್ಮ ಸಂಸ್ಥೆ ಈ ವಿಜಯದಶಮಿ ಮತ್ತು ದೀಪಾವಳಿಯ ಶುಭ ಸಂದರ್ಭದಲ್ಲಿ ಸದಸ್ಯರಿಗೆ ಲಾಭಾಂಶ ಮತ್ತು ನೌಕರರಿಗೆ ಬೋನಸ್ ವಿತರಿಸುವ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತೇವೆ. ಈ ಪತ್ರಿಕಾ ಮಾಧ್ಯಮದೊಂದಿಗೆ ಸದಸ್ಯರಿಗೆ ಅವರ ಷೇರು ಬಂಡವಾಳ 2019-20 ಷೇರನ್ನು ಇರುವ 24,92,46,800 ಷೇರ್ ಹಣದ ಮೇಲೆ ಪ್ರತಿಶತ 12% ಲಾಭಾಂಶವನ್ನು 2,99,09,616 ರೂಪಾಯಿಗಳನ್ನು ಅವರ ಖಾತೆಗೆ ವರ್ಗಾವಣೆ ನಾಳೆಯಿಂದ ಮಾಡಲಾಗಿರುತ್ತದೆ. ಅದೇ ರೀತಿ ನಮ್ಮ ಸಂಸ್ಥೆಯ ನೌಕರರಿಗೆ ಪ್ರತಿಶತ 10%ರಂತೆ ಬೋನಸ್ಸನ್ನು 2,03,01,509 ಅವರ ಖಾತೆಗಳಿಗೆ ವರ್ಗಾವಣೆ ಮಾಡಿರುತ್ತೇವೆ. ಈ ನಮ್ಮ ಸಂಸ್ಥೆ ನಮ್ಮ ಸಂಸ್ಥಾಪಕರು ಮತ್ತು ಈ ಲೋಕಸಭಾ ಸದಸ್ಯರ ನೇತೃತ್ವದಲ್ಲಿ ಈ ನಮ್ಮ ಸಂಸ್ಥೆಯ ಒಂದು ಪ್ರಗತಿಯ ಪಕ್ಷಿನೋಟ. ಸೆಪ್ಟೆಂಬರ್ 2021 ನಮ್ಮ ಸಂಸ್ಥೆಯು 317,953 ಸದಸ್ಯರನ್ನು ಹೊಂದಿದೆ. ಷೇರು ಬಂಡವಾಳ 28,04,54,300 ರೂಪಾಯಿ, ರಿಸರ್ವ್ ಮತ್ತು ಇದರ ಅದರ್ ಫಂಡ್ಸ್ 128,45,85,630 ರೂಪಾಯಿ, ಡಿಪಾಸಿಟ್ಸ್ 2,873,32,55,600 ರೂಪಾಯಿ, ಲೋನ್ಸ್ ಮತ್ತು ಅಡ್ವಾನ್ಸಸ್ 2,099,11,823 ರೂಪಾಯಿ, ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಇನ್ವೆಸ್ಟ್ಮೆಂಟ್ಸ್ 763,38,79,981. ನಮ್ಮ ಸಂಸ್ಥೆಯ ದುಡಿಯುವ ಬಂಡವಾಳ 3,105,29,10,816 ರೂಪಾಯಿ. ನಮ್ಮ ಸಂಸ್ಥೆ ಮಾರ್ಚಿಗೆ ನೆಟ್ ಪ್ರಾಫಿಟ್ ಅಂದರೆ ಲಾಭ ಗಳಿಸಿದ್ದು 25,38,60,575 ಲಾಭ ಗಳಿಸಿದೆ. ನಮ್ಮ ಸಂಸ್ಥೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ 153 ಶಾಖೆಗಳನ್ನು ಒಳಗೊಂಡು ತನ್ನ ಕಾರ್ಯವನ್ನು ನಡೆಸುತ್ತಾ ಬಂದಿದೆ. ಇದೇ ರೀತಿ ನಮ್ಮ ಸಂಸ್ಥೆ ನಮ್ಮ ನಾಯಕರ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಶಶಿಕಲಾ ಜೊಲ್ಲೆ ಇವರ ನೇತೃತ್ವದಲ್ಲಿ ಇನ್ನೂ ಅಭಿವೃದ್ಧಿ ಹೊಂದಲಿ ಅಂತ ಇದಕ್ಕೆ ಸಹಾಯ ಸಹಕಾರ ತಮ್ಮ ಎಲ್ಲ ಸದಸ್ಯ ಬಾಂಧವರದು, ಗ್ರಾಹಕರದು, ಎಲ್ಲ ಪತ್ರಿಕಾ ಮಾಧ್ಯಮದವರದು ಇರಲಿ ಅಂತ ಹೇಳಿ ನಾಲ್ಕು ಮಾತುಗಳು ಅಂದರೆ ಪತ್ರಿಕಾ ಮಾಧ್ಯಮಕ್ಕೆ ವಿರಾಮ ಹೇಳುತ್ತೇನೆ. ಈ ಸಂದರ್ಭದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷ ಸಿದ್ರಾಮ್ ಗಡದೆ, ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯ ಅಧ್ಯಕ್ಷ ಜ್ಯೋತಿ ಪ್ರಸಾದ್ ಜೊಲ್ಲೆ, ಪ್ರಧಾನ ವ್ಯವಸ್ಥಾಪಕ ರವೀಂದ್ರ ಚೌಗ್ಲೆ,
ಎಂಕೆ ಮಂಗಾವತಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.